ಅದೇನೋ ಗ್ಯಾಸ್ ರೇಟ್ ಮಾಡ್ತ ಅದು ಮಾಡ್ತ ಮೋದಿ ಸರ್ ಗ್ಯಾಸ್ ರೇಟ್ ಅಲ್ಲ ಮಾಡ್ತಾರೆ ಸಾಹೇಬ್ರ ಸರ್ ಮಾಡ್ತಾರೆ ಅದು ಗ್ಯಾಸ್ ರೇಟು ಸುಮ್ಮನೆ ಜನ ಏನೇನೋ ತಿಳ್ಕೊತಾರೆ ಓ ಸಿದ್ದರಾಮಯ್ಯನ ಗೆಲ್ಸ್ಬಿಟ್ಮೋ ಅದೇನೋ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ದ ಆಮೇಲೆ ಅದೇನೋ 2000 ಫ್ರೀ ಕೊಟ್ಟ ಹಂಗೆ ಹಿಂಗೆ ಅವೆಲ್ಲ ಇಲ್ದೇ ಸರ್ ಗೂಬೆ ಕೂರಿಸ್ಬಾರ್ದು ಅವ್ರ ಮೇಲೆ ತಿಳ್ಕೊಂಡು ಸರ್ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಸಾಹೇಬ್ರು ಏನು ಮಾಡ್ತಾವ್ರೆ ದಲಿತರಿಗಾಗ್ಬೋದು ಯಾರಿಗಾಗಿ ಏನತ್ತೆ ಹೆಂಗೆ ಮಾಡ್ತಾರೆ ತಿಳ್ಕೊಂಡು ಮಾತಾಡ್ಬೇಕು ಸರ್ ಮಾಡ್ತಾರೆ ಸರ್ ಕೇಂದ್ರದವರು ಯಾರು ಮೋದಿ ಸರ್ಕಾರ ಅವ್ರು ಮಾಡಿದ್ನ ಏನಪ್ಪ ಏನು ಮಾಡ್ತಾರೆ ತಡೆಗಟ್ಟಿ ಅದನ್ನು ಏನು ಕೊಡ್ಬೇಕಂದ್ರೆ ಕೊಡ್ತಾವ್ರೆ ಜನ ಅದಕ್ಕೆ ದಯವಿಟ್ಟು ಸ್ಪಂದಿಸಬೇಕು ಸಾಹೇಬ್ರ ಮೇಲೆ ತಪ್ಪು ತಿಳ್ಕೋಬಾರ್ದು ಇಷ್ಟು ಹೇಳ್ತಾರೆ ನಾನು ಮಾತು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಅಲ್ಲ ಇನ್ನೊಂದು ಹೇಳಿ ಸರ್ ಇವ್ರು ತಂದ್ರಲ್ಲ ಕಾನೂನು ಮೋದಿ ಅಂತ ತರಕ್ಕೆ ಆಗಲ್ಲ ಸರ್ ಜೀವ ಮಾನ್ಕೋಗಲ್ಲ ಸರ್ ಜೀವ ಮಾನ್ಕೋ ತರಕ್ಕೋಗಲ್ಲ ಇನ್ನೊಂದು ಜಲ್ ಮಾತು ಎತ್ಮಾರು ಆಗಲ್ಲ ಬಿಡಿ ಈಗ ನಮ್ಮ ಸಾಹೇಬ್ರು ಮಾಡಿರೋ ಕೆಲಸ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಳು ಮೂಳು ಮಕ್ಳು ನಾಯಿ ಬಂಗ್ಲದ ಪುಣ್ಯಾತ್ಮದ ಹೆಸರು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನಮ್ಮ ಸಾಹೇಬ್ರು ಮಾಡಿರೋ ಕೆಲಸಗಳು ಮಾಡ್ತಾರೆ ಬಿಡಿ ಸರ್ ಅವ್ರ ಬಗ್ಗೆ ನಾವು ಹೇಳೋದಿಲ್ಲ ಇನ್ನೊಬ್ರು ಬರಲ್ಲ ಸರ್ ನಮ್ಮ ಸಾಹೇಬ್ರು ಇರೋಕ್ಕಂತ ಅಂಥವ್ರು ಇನ್ನೊಬ್ರು ಹುಡಕೋಗಲ್ಲ ಇನ್ನೊಬ್ರು ಅಂಥವ್ರು ಸಿಕ್ಕಲ್ಲ ಬಿಡಿ ಸರ್ ನಮಗೆ ಪುಣ್ಯಾತ್ಮ ನಮ್ಮ ಮಂದಿಯವ್ರಿಗೆ ಹೆಚ್ಚು ನಮಗೆ ಪುಣ್ಯಾತ್ಮ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇನ್ನೊಂದು ಎರಡು ಕ್ವಶನ್ ಸರ್ ಅಂದ್ರೆ ಫ್ರೀ ಬಸ್ ಬಿಟ್ಟಾಗಿನಿಂದ ಎಂಟಿರಿ ಯಾರು ಮಾತುಗಳು ಕೇಳ್ತಾ ಇಲ್ಲ ಅಂತೆ ಸರ್ ಊರುಗಳಿಗೆ ಹೋಗ್ಬಿಡ್ತಾವ್ರೆ ಅಂತ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಸರ್ ನಿಮ್ಗೆ ಆಗಲೇ ಹೇಳಿದೆ ಯಾಕೆ ಮೊಸರು ಕುಡಿ ಅಂದ್ರೆ ಕಲ್ಲಾದ ಅಂತೀರಂತೆ ಹಂಗೆ ಆಗದವ್ರು ಏನೇನೋ ತೀಟ ಇರೋದು ಪಕ್ಷದವ್ರು ಏನೋ ಟೀಕೆ ಮಾಡ್ತಿರ್ತಾರೆ ಒಬ್ಬ ಅಂತಾರೆ ನಾನು ಇರ್ತಿದ್ದೆ ಬಸ್ಗೆ ಹೋಗಿ ಒಂದು ವಾರ ಆಯ್ತು ಬಂದಿಲ್ಲ ನಾನು ಇರ್ತಿ ಇಟ್ಟು ಮಾಡಿಲ್ಲ ನಾನು ಇರ್ತಿ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಸಾಹೇಬ್ರು ಏನೋ ಒಂದು ಮಾಡ್ಕೊಂಡು ಬದುಕಲಿ ಅಂತೇನೋ ಬಿಟ್ರೆ ಬಿಡಿ ಫ್ರೀ ಬಸ್ ದೇವಸ್ಥಾನಗಳು ಇವು ಜೂಮ ಅಂದ್ರೆ ದೇವಸ್ಥಾನ ನೋಡ್ತಾರೆ ಸರ್ ಇವರು ತಿರುಪತಿಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಹೋಗೋಕ್ಕಾಗದ ಪುಣ್ಯ ಅದು ಏನೋ ಫ್ರೀ ಮಾಡೋಣ ಜೊತೆಲಿ ನೀವು ಹೋಗಿ ಈಗ ಅದೇ ದುಡ್ಡಲ್ಲಿ ಎಂಟಿ ಫ್ರೀ ನಿಮ್ಗೆ ಕಾಸ್ಟ್ ತಾನೆ ಕೊಡ್ಬೇಕು ಕೊಟ್ಬಿಟ್ಟು ನೀವು ಜೊತೆಲಿ ಹೋಗಿ ಎಂಟಿ ಮೇಲೆ ಅನುಮಾನ ಪಡ್ರಿ ನಾನು ಇರ್ತಿ ಅಲ್ಲಿ ಕೊಟ್ಟದ ಇಲ್ಲಿ ಕೊಟ್ಟದ ಅವೆಲ್ಲ ಸುಮ್ಮನೆ ಇಲ್ದದ್ದು ಗೂಬೆ ಕೂರಿಸ್ಬಾರ್ದು ಸಾಹೇಬ್ರು ಮಾಡೋದ್ ಕೆಲಸ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಇನ್ನು ಮುಂದೆ ಮಾಡ್ತಾರೆ ಬಿಡಿ ಸರ್ ಅಂತ ಸಿಂಹ ಸರ್ ನಮಗಿನ್ನು ಏಳು ಜೇನು ಮುಟ್ಟರು ನಮ್ಗೆ ಅಂತ ಸಿಂಹ ಸಿಕ್ಕಲ್ಲ ಸರ್ ಇಷ್ಟು ಹೇಳಿ ನಾನು ಮಾತು ಹೇಳಿ ಸರ್ ಕೊಟ್ಟರೆ ದೇಶ ಹಾಳಾಗುತ್ತೆ ಅಂತ ಹಲವಾರು ಜನ ವಾದ ಇದೆ ಹೇಳಿ ಕೊಡಬಾರ್ದು ಬಡವರಿಗೆ ಆಗಲಿ ಯಾರಿಗೆ ಆಗಲಿ ಫ್ರೀ ಕೊಟ್ಟರೆ ಸೋಂಬೇರಿಗಳಾಗಿ ಹೋಗ್ತಾರೆ ಅಂತ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ನಾನು ಹೇಳೋದು ಇಷ್ಟೇ ಸರ್ ಹಿಂದೆ ಸರ್ ಈ ಬಿ ಜೆ ಪಿ ಸರ್ಕಾರ ಏನು ಸರ್ ಮಾಡಿತ್ತು ಬಿ ಜೆ ಪಿ ಅವ್ರು ಮಾಡೋದು ಏನು ಮಾಡಿತ್ತು ತಿಳಿಸಿ ಸರ್ಕಾರ ಹಿಂದೆ ಹಾಳಾಗ್ತಿರಲ್ವಾ ಅದೇನೇನೋ ಕೊರೋನಾ ಬಂತು ಅದು ಬಂತು ಇದು ಬಂತು ಎಲ್ಲ ಸೃಷ್ಟಿ ಮಾಡ್ಕೊ ಏನೇನೋ ಕಥೆ ಮಾಡಿಬಿಟ್ರು ಆಗ ನಾನು ಒಬ್ಬ ಕೊರೋನಾ ಪೇಷೆಂಟೇ ಸರ್ ಕೊರೋನಾ ಬಂದು ನನಗೂ ಟಚ್ ಆಗಿತ್ತು ಏನೇನೋ ಮುಟ್ಸ್ಕೊಬೇಡ ಗಿಡ್ಸ್ಕೊಬೇಡ ಏನೇನೋ ವಿಚಿತ್ರ ಹೇಳಿದರು ಜನಗಳು ಆ ಥರ ನಮ್ಮ ಸಾಹೇಬ್ರ ಪಕ್ಷ ಬಂದಾಗಾದ್ರೆ ಬತ್ತ ಸರ್ ಕೊರೋನಾ ಈಗ ಬರಕೇಳಿ ಸರ್ ಯಾವುದೋ ಕೊರೋನಾ ಹೇಳ್ತೀನಿ ನಾನು ಈಗ ಬರಕೇಳಿ ಯಾವುದೋ ಕೊರೋನಾನ ಈ ವಯ ಇಲ್ಲದೆ ಇದ್ದಲ್ಲ ಮೋದಿ ಹೋಗಿ ಮೇಲ್ ಸೆಂಟ್ರಿಂದ ಕೊರೋನಾ ಬತ್ತು ನಿಂಗೆ ಅದು ಬತ್ತು ಮುಡಿಸ್ಕೊಬೇಡಿ ಪಡ್ಸ್ಕೊಬೇಡಿ ಅಂತ ಇಲ್ಲದೆಲ್ಲ ಹೇಳಿ ನಮ್ಮ ಸಾಹೇಬ್ರ ಬಗ್ಗೆ ಗೂಬ ಕೂರಿಸಿ ವಯ್ಯ ಇವೆಲ್ಲ ಏನೇನೋ ಮಾಡ್ದೆ ಆದ್ರೂ ನಮ್ಮ ಸಾಹೇಬ್ರು ಸೋಲ್ಸೋಕ್ಕಾಗಲ್ಲ ಸೋಲ್ಸಿಲ್ಲ ಸರ್ ನಮ್ಮ ಸಾಹೇಬ್ರನ್ನ ಹಿಂದೆ ಹೇಳಿದಲ್ಲ ಸರ್ ನಿಮಗೆ ನಮ್ಮ ಸಾಹೇಬ್ರು ಗೆಲ್ತಾರೆ ಮುಖ್ಯಮಂತ್ರಿ ಆಗಿ ಆಯ್ತಾರೆ ಅಂತ ಆಗಾರೆ ನಮ್ಮ ಸಾಹೇಬ್ರು ಇನ್ನೂ ಆಯ್ತಾರೆ ನೋಡಿ ಮೇಲ್ಸ್ಥಾನ ಹೋಗ್ತಾರೆ ಅದಂತೂ ಗ್ಯಾರಂಟಿ ಅಯ್ಯಪ್ಪ ಇನ್ನೂ ಒಂದು 100 ವರ್ಷ ಚೆನ್ನಾಗಿರಲ್ಲ ನಮ್ಮ ಸಾಹೇಬ್ರು ಇನ್ನೂ 100 ವರ್ಷ ಆಗಿ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ಇರಲಿ ನಮ್ಮ ಸಾಹೇಬ್ರು ಇದಿಷ್ಟನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್ ಸರಿಗ 5 ಗ್ಯಾರಂಟಿಲಿ 3 ಬಂದಿದ್ದಾವೆ ಹೇಳಿ ಸರ್ ಅಕ್ಕಿ ಲೆಕ್ಕ ಹೆಂಗೆ ಅನ್ಸುತ್ತೆ ನಿಮಗೆ ಸರ್ ಅಕ್ಕಿ ಅಂದರೆ ಮೋದಿಯವ್ರು ಕೊಟ್ಟಿದ್ರೆ ಅವರು ಕೊಡ್ತಾಯಿದ್ರು ಅಲ್ವೇ ಸರ್ ಈಗ ಮೋದಿಯವ್ರು ಕೊಡ್ತಾಯಿಲ್ಲ ಅದರಿಂದ ಸಾಹೇಬ್ರು 5 ಕೆಜಿ ಅಕ್ಕಿನ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಾರೆ ಆಮೇಲೆ ಕೆಲವು ಜನ ಅಂತಾರೆ ಫ್ರೀ ಬಸ್ ಮಾಡಿಬಿಟ್ರು ಅದು ಹಂಗೆ ಮಾಡಿರಿ ಹಿಂಗೆ ಮಾಡಿದ್ರು ಫ್ರೀ ಬಸ್ ಮಾಡೋದು ಏನಕ್ಕೆ ಸರ್ ಒಬ್ಬ ಗಾರ್ಮೆಂಟ್ಸ್ಗೆ ಹೋಗೋರಿಗೆ ವಿತ್ ಆಮೇಲೆ ಒಂದು ಕೂಲಿ ಕಂಬಳ ಮಾಡೋರಿಗೆ ಇದಕ್ಕೆಲ್ಲ ಸಾಹೇಬ್ರು ಏನೋ ಒಂದು ಬಡವ್ರಿಗೆ ಅನುಕೂಲ ಆಗಲಿ ಮಾಡಿದ್ದಾರೆ ಸುಮ್ಮನೆ ಆಗದೆ ವಿರೋಧ ಪಕ್ಷದವರು ಏನೇನೋ ಸಾಹೇಬ್ರ ಮೇಲೆ ಗೂಬೆ ಕೂರಿಸ್ಬೋದು ಅದು ಯಾವುದೇ ಕಾರಣ ಸಾಹೇಬ್ರು ನಮ್ಮ ಸಾಹೇಬ್ರ ಮೇಲೆ ಗೂಬೆ ಕೂರಿಸೋಕ್ಕಾಗಲ್ಲ 5 ವರ್ಷ ಕಂಟಿನ್ಯೂ ಬಾಳ್ತಾರೆ ಆಮೇಲೆ ಸರ್ ಈಗ 17 ತಾರೀಕಲ್ಲಿ ನಮ್ಮ ಸಾಹೇಬ್ರು ಪುಣ್ಯಾತ್ಮರು ಒಂದು ಕೆಲಸ ಮಾಡಾರೆ ಈ ದಲಿತ ಜಮೀನು ತಗೊಳಂಗಿಲ್ಲ ತಿಳಿದ್ರೆ ಸರ್ ದಲಿತರ ಜಮೀನು ತಗೊಳಂಗಿಲ್ಲ ಯಾವ ಥರ ತಗೊಳಂಗಿಲ್ಲ ಪಿತ್ರಾಜಿತ ಆಗಿ ಬಂದಿದ್ರೆ ಕೂಡ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಡೋಂಟ್ ವರಿ ಬಟ್ ಈ ದರ್ಖಾಸಿಂದ ಬಂದಾಗ ಪಿ ಟಿ ಸಿ ಎಲ್ ಕಾಯ್ದೆ ಬರುತ್ತಲ್ಲ ಸರ್ ಪಿ ಟಿ ಸಿ ಎಲ್ ಕಾಯ್ದೆ ಬಂದಾಗ ಏನಾಗುತ್ತೆ ಅದು ದರ್ಖಾಸ್ತು ಮುಖಾಂತರ ಆಗ್ಬೋದು ಅಥವಾ ಹಿಡುವಳಿದಾರಾಗ್ಬೋದು ಆ ಜಮೀನ ಸರ್ ಯಾರು ಜನರಲ್ ಅವ್ರು ದಯವಿಟ್ಟು ಖರೀದಿಸಿ ಹೋಗ್ಬೇಡಿ ಯಾಕಂದ್ರೆ ಸಾಹೇಬ್ರು ನಮ್ಮ ದಲಿತರಿಗೆ ಅಂತ ಕೆಲಸ ನಾನೊಬ್ಬ ದಲಿತ ನಾನೊಬ್ಬ ದಲಿತ ನಮಗೆ ಸರ್ ನಮ್ಮ ದಲಿತರಿಗೆ ಸಾಹೇಬ್ರು ನಮಗೆ ಪುಣ್ಯಾತ್ಮ ದೇವ್ರು ದೇವ್ರ ಬಂದ ಸಿಕ್ಕರ್ ಸಿಕ್ಕರ್ ನಮಗೆ ಹಿಂದೆ ಸರ್ ಅವ್ರು ಓಟ್ಗೆ ಮುಂಚೆ ಮಾಧ್ಯಮ ಮುಂದೆ ಹೇಳಿದ್ದೀನಿ ಇದೇ ನಿಮ್ಮ ಮಾಧ್ಯಮ ಮುಂದೆ ನಮ್ಮ ಸಾಹೇಬ್ರು ಸರ್ ಮಾಧ್ಯಮ ಏನಂತ ಸಾರಿ ನಮ್ಮ ಸಾಹೇಬ್ರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಖಂಡಿತ ಆಗ್ತಾರೆ ಅಂತ ಹೇಳಿದೆ ಅದು ಆಗಿ ಥರ ಮುಖ್ಯಮಂತ್ರಿ ಆಗಾರೆ ಇನ್ನು ನೆಕ್ಸ್ಟು ನಮ್ಮ ಮರಿಟಾಗರು ಧವನ್ ಅವರು ಸಾಹೇಬ್ರು ಚಿಕ್ಕ ಸಾಹೇಬ್ರು ನೋಡಿ ಅವ್ರು ಬರ್ತಾರೆ ನೋಡಿ ಅಕ್ಕಡಕ್ಕೆ ನಮ್ಮ ಸಾಹೇಬ್ರು ಇದ್ರಂಗೆ ಹೋದ್ರಂಗೆ ನಮ್ಮ ಸಾಹೇಬ್ರ ಜೊತೆ ಇದ್ದೇ ಇರ್ತಾರೆ ಸರ್ ದಲಿತರಿಗೆ ನಿಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅವರ ದಲಿತರ ನಿರೀಕ್ಷೆಗಳನ್ನೆಲ್ಲ ಈಡೇರಿಸುತ್ತೆ ಅಂತ ಅನ್ಸುತ್ತಾ ನಿಮಗೆ ಖಂಡಿತ ಮಾಡ್ತಾರೆ ಸರ್ ಖಂಡಿತ ನೂರು ಭಾಗ ಮಾಡೇ ಮಾಡ್ತಾರೆ ಅದರಲ್ಲೂ ಸರ್ ನಮ್ಮ ಸಾಹೇಬ್ರು ದಲಿತರ ಪರ ಇರೋದವ್ರು ಅವಲ್ವೇ ನಮ್ಮ ಸಾಹೇಬ್ರು ದಲಿತರ ಹೇಳಿ ಹಿಂದುಳಿ ವರ್ಗದವ್ರ ಪರ ನಮ್ಮ ಸಾಹೇಬ್ರು ಎಲ್ಲಿ ಗಂಟೆ ಹೋರಾಟ ಮಾಡ್ತಾರೆ ವಿರೋಧ ಪಕ್ಷ ನಾಯಕರಾಗಿದೆ ಸರ್ ಅವ್ರು ನ್ಯಾಯ ತಂದುಕೊಟ್ಟಿದ್ದಂಥ ಹುಲಿ ಯಾರು ನಮ್ಮ ಸಿ ಎಂ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ವಿರೋಧ ಪಕ್ಷ ನಾಯಕರಾಗಿದಂತೆ ಬೇಕಾದ ಕೆಲಸ ಮಾಡ್ರೆ ಜನ ಆ ಅಭಿಮಾನ ಇಟ್ಕೊಂಡು ಜನಕ್ಕೆ ಜನ ಓಟ್ ಹಾಕಿ ನಮ್ಮ ಸಾಹೇಬ್ರನ್ನ ಇವತ್ತು ಮುಖ್ಯಮಂತ್ರಿ ಆ ಸ್ಥಾನದಲ್ಲಿ ಕೂರಿಸ್ರೆ ನಮ್ಮ ಸಾಹೇಬ್ರಿಗೆ
ಅಲ್ಲ ಈಗ ಶಕ್ತಿ ಯೋಜನೆ ಬಂತಲ್ಲ ಹಾ ಸರ್ ಕೊನೆಪಕ್ಷ ಈ ಹಿಂದ್ಲೋರ್ ಯಾರು ಅದನ್ನ ತಂದೂರ್ಲಿಲ್ಲ ಎಲ್ಲಿ ತಂದಿರೋ ಸರ್ ಅದ್ವಾಗ ಯಾರು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಸರ್ ಯಾರಾದ್ರೂ ಅದ್ರ ಬಗ್ಗೆ ಘೋಷಣೆ ಮಾಡಲಿಲ್ಲ ಆದ್ರೆ ಈಗ ಬಂದಿರೋದಕ್ಕೂ ಮಾತಾಡ್ತಾರೆ ಹೌದು ಹಿಂಗೆ ಹೇಳ್ತಾರೆ ಸರ್ ಅದೇನ ಮೊಸರಲ್ಲಿ ಕಲ್ಲದೆ ಅಂತಾರೆ ಕುಡಿದ ಕಿಚ್ಕಿದಾಕಂದ್ರೆ ಮೊಸರಲ್ಲಿ ಕಲ್ಲ ಅಂತಲ್ಲ ಆಗ ಸರ್ ನಮ್ಮ ಸಾಹೇಬ್ರಿಗೆ ಆಗದೆ ಏನಾರು ಒಂದು ಗೊಂದಲ ಘೋಷಣೆ ಮಾಡ್ತಾರೆ ಈಗ ಆಲ್ರೆಡಿ ಈಗ ನಮ್ಮ ಸಾಹೇಬ್ರ ಪಕ್ಷ ಏನು ಅಂತ ತೋರಿಸದೆ ಈಗ ನೆಕ್ಸ್ಟ್ ಪಕ್ಷ ಬರೋಲ್ಲ ಅಷ್ಟು ನಮ್ಮ ಸಾಹೇಬ್ರದ್ದು ಖಂಡಿತ ಬರ್ತದೆ ಮೋದಿ ಪಕ್ಷ ಅಂದ್ರೆ ಕೀರ್ತಿ ಹೋಗೋದು ಅಂತ ಗ್ಯಾರಂಟಿ ಸರ್ ನಮ್ಮ ಸಾಹೇಬ್ರು ಅಂತ ಕೆಲಸ ಮಾಡ್ತಾವ್ರ ಸರ್ ಈಗ ನಮ್ಮ ದಲಿತರಿಗೆ ಹೇಳಂದ್ರೆ ಸರ್ ಪಿ ಟಿ ಸಲ್ ಕಾಯ್ದೆ ಸರ್ ಹಿಂದೆ ಇತ್ತೇನೋ ಸರ್ ಗೊತ್ತಿಲ್ಲ ನಮಗೆ ಈಗ ನಮ್ಮ ಸಾಹೇಬ್ರು ಅದನ್ನ ಮಂದಿದ್ದಾರೆ ಮತ್ತು ಅಲ್ಲೇ ಸರ್ ಜಾರಿ ಮಾಡಿದ್ದಾರೆ ದಲಿತರ ಜೀವನ ದಲಿತರಿಗೆ ಅಂತೇಳಿ ಯಾರು ನಮ್ಮ ಸಿ ಎಂ ಸಾಹೇಬ್ರು ದಲಿತರು ದಲಿತರಿಗೆ ಹೊರತು ನ್ಯಾರ್ಗಲ್ಲ ಬೇರೆಯವ್ರು ತಗೊಳಂಗಿಲ್ಲ ಏನಕ್ಕೆ ಮಾಡ್ರೆ ಹೇಳಿ ಜಮೀನೆಲ್ಲ ಕಳ್ಕೊಬಿಡ್ತಾರೆ ಎಲ್ಲ ಹೊರಗಡೆ ಬಂದು ಅವರಿಗೆಲ್ಲ ಬಂದು ಜಮೀನು ಕೋರ್ಕತ್ತರೆ ಮಾಡ್ತಾರೆ ಈ ದಲಿತರೆಲ್ಲ ಕೂಲಿ ಕಮಲ್ ಮಾಡಿ ಮತ್ತೆ ಬಡತನಕ್ಕೆ ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ರೆ ನಮ್ಮ ಸಾಹೇಬ್ರು ಈಗ ಮತ್ತೆ ಅದನ್ನ ಜಾರಿಗೊಳ್ತಾರೆ ಒಂದು ಮಕ್ಳು ಮರಿ ಏನೋ ದುಡ್ಕೊಂಡು ತಿನ್ನಲಿ ಒಂದು ಏನು ಹಾಕೊಂಡು ಒಂದು ಸೊಪ್ಪು ಸೇದೆ ಏನೋ ಬರುತ್ತಲ್ಲ ಸರ್ ಅದೆಲ್ಲ ಮಾಡ್ಕೊಂಡು ತಿನ್ನಲಿ ಅಂತ ಮಾಡಿದ್ದಾರೆ ಅದರಲ್ಲೇನು ಸರ್ ತಪ್ಪು ಹೇಳಿ ಸರ್ ಏನು ಕ್ವಶನ್ ಈಗ ಖಂಡಿತ ಸರ್ ಹಿಂದೆ ಸರ್ ನಾವು ಜೀತೆಗೆ ಇದ್ದಿಲ್ಲ ಸರ್ ನಮ್ಮ ತಂದೆಯವರಲ್ಲ ತೊಪ್ಪೆಗೆ ಬೇ ಸರ್ ತುಡ್ಕೊಂಡು ನಮ್ಮ ತಂದೆಗಿಂದೆ ಅವರೆಲ್ಲ ಸರ್ ತೊಪ್ಪೆಗೆ ಸರ್ ನಮ್ಮ ಅಜ್ಜಾರು ಆಲಮತ್ತರಮ್ಮನ ಮತ್ತು ಮೇಲ್ ಜನಂದ್ರ ಸರ್ ಸರ್ ಅವರೊಬ್ಬರೇ ಅಂತಲ್ಲ ಮೇಲ್ ಜನಮಲ್ಲ ಸರ್ ನಮ್ಮ ತಂದೆಗಿಂದ ಜೀತ ಮಾಡ್ತಿದ್ರು ಸಾಹೇಬ್ರೇನು ಕೇಳಿದ್ರೆ ಇಂದಿರಾಗಾಂಧಿ ಮೇಡಮ್ ಅವ್ರು ಕಿತ್ತು ಹೋಗಿದ್ರು ಅದನ್ನು ಬೇಡಪ್ಪ ಅವ್ರು ಜೀತೆಗೆ ಮಾಡೋದು ಬೇಡ ಉಳ್ಳೋರಿಗೆ ಭೂಮಿ ಅಂತ ಸರ್ ಆ ಕಾಲದಲ್ಲಿ ಮಾಡಿದರು ಯಾರೋ ನಮ್ಮ ಇಂದಿರಾಗಾಂಧಿ ಅಮ್ಮವರು ಉಳ್ಳೋರಿಗೆ ಭೂಮಿ ಅಂತ ಮಾಡಿದರು ಅದನ್ನೇ ನಮ್ಮ ಸಾಹೇಬ್ರು ಪಾಲನೆ ಮಾಡಿ ಈಗ ಪಿ ಟಿ ಸಿ ಎಲ್ ಕಾಯ್ದೆಗೆ ಅದನ್ನು ಜಾರಿ ಮಾಡಿದ್ದಾರೆ ಅದನ್ನು ಸಾಹೇಬ್ರು ಬೇಗ ಆದಷ್ಟು ಬೇಗ ಇಳಿಸ್ಬೇಕಂತ ನಾನು ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್ ಜಮೀನು ಮಾರಬಾರ್ದು ಮಾರಬಾರ್ದು ಅವರು ಬೆಳ್ಕೊಂಡು ತಿನ್ನಲಿ ಹೌದು ಅಲ್ವಾ ಹೌದು ಸರ್ ಈಗ ಈ ನಾಡಗೀತೆ ರಾಷ್ಟ್ರಗೀತೆ ಜೊತೆಲಿ ಮಕ್ಕಳ ಹತ್ರ ಇವಾಗ ಹೌದು ಸರ್ ಅಂಬೇಡ್ಕರ್ ಸಂವಿಧಾನದ ಪ್ರಸ್ತಾವನೆ ಓದ್ಸಕ್ ಒಂದು ಕಾನೂನು ಮಾಡ್ಬಿಟ್ಟವ್ರು ಈಗ ಹೌದು ಏನ್ ಮಾಡಿದಾರೆ ಸರ್ ಶಾಲೆ ಶುರುವಾದ ಕೂಡಲೇ ಜನಗಣಮನ ಜೈ ಭಾರತ ಜನನೀಯ ತನುಜಾತೆ ಜೊತೆಲಿ ಹೌದು ಬಾಬಾ ಸಾಹೇಬ್ರದ್ದು ಪ್ರಸ್ತಾವನೆ ಓದ್ಬೇಕು ಖಂಡಿತ ಖಂಡಿತ ಓದ್ಬೇಕು ಸರ್ ಇರಲಿಲ್ಲ ಹೌದು ಹೌದು ಈಗ ಶುರು ಮಾಡೋರು ಅದ್ರ ಬಗ್ಗೆ ಏನಂತೀರಾ ನೆನ್ಸ್ಕೊಳ್ಳೋದು ಬಾಬಾ ಸಾಹೇಬ್ರನ್ನ ಸರ್ ಬಾಬಾ ಸಾಹೇಬ್ರ ಬಗ್ಗೆ ನಾವು ಏನು ಸರ್ ಮಾತಾಡೋದು ಪುಣ್ಯ ಆತ್ಮರು ನಮಗೆ ನಮ್ಮ ಇಲ್ಲಿದ್ದಾರೆ ಸರ್ ಅವರು ನಮ್ಮ ಹೃದಯದಲ್ಲಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ನಮ್ಗೆ ಇಲ್ಲಿದ್ದಾರೆ ಅಲ್ಲ ಅವ್ರು ನೆನ್ಸ್ಕೊಳ್ಳೋ ಕೆಲಸನ ಇವರೇ ಬಂದು ಮಾಡ್ಬೇಕಿತ್ತ ಇಂದ್ಲವ್ರು ಯಾರು ಮಾಡಿಲ್ಲ ಇಂದ್ಲವ್ರು ಏನು ಅಲ್ಲ ಸರ್ ಈ ಪಿ ಟಿ ಸಿ ಎಲ್ ಕೈದೆ ಅಂತೇಳಿ ಅಂದ್ರೆ ನಿಮ್ಗೆ ಹೇಳ್ತಿದ್ದಿಲ್ಲ ಸರ್ ಯಾರು ಸರ್ ಮಾಡಿದ್ರೆ ಇಂದ ಅದನ್ನ ಯಾರು ಈ ಬಿ ಜೆ ಪಿ ಸರ್ಕಾರ ಮಾಡಿ ಎಲ್ಲ ಮುಚ್ಚಕ್ಕೆ ನೋಡಿದ್ರು ಅದನ್ನು ನಮ್ಮ ಸಾಹೇಬ್ರು ಮತ್ತೆ ಅದನ್ನು ಅಧಿಕಾರಿಗಳು ಅಲ್ಲೇ ಕರೆಸಿ ನಮಗೆ ದೇವ್ರಣ್ಣ ಸರ್ ಪೇಪರ್ ನೋಡ್ಬಿಟ್ಟು ನಂಗೆ 17 ತಾರೀಕಲ್ಲ ನನಗೆ ಗೊತ್ತು ಆಲೋನ ಗುಂಡಾಗಾಯ್ತು ಓ ನಮ್ಮ ಸಾಹೇಬ್ರು ನಮ್ಮ ಜಮೀನು ನಮ್ಗೆ ಉಳ್ಕತ್ತದೆ ನಾನು ಸರ್ ಪಿ ನಾನು ಒಂದೇ ಒಂದು ಆಗಿದೆ ನಮ್ಮಲ್ಲೂ ಆಗಿದೆ ನನಗೆ ಆ ಪೇಪರ್ ನೋಡಿದ್ರೆ ಸರ್ ನಂಗೆ ತುಂಬ ಆಸೆ ಆಗೋಯ್ತು ಓ ನನ್ನ ಜಮೀನು ನನಗೆ ಉಳ್ಕತ್ತದೆ ನಮ್ಮ ಸಾಹೇಬ್ರು ಮಾಡೋದು ನಮ್ಮ ದಲಿತರಿಗೆ ತುಂಬ ಒಳ್ಳೆ ಕೆಲಸ ಮಾಡೋರೆ ಅಂತ ಈ ವಿಚಾರದಲ್ಲಿ ಸರ್ ದಲಿತರೇ ಅಂತಲ್ಲ ಪ್ರತಿಯೊಂದು ಜನಕ್ಕೂ ಸರ್ ಮಾಡ್ತಾರೆ ಸರ್ ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಹೌದು ನಾನು ದಲಿತ ದಲಿತ ಅಂತ ಹೇಳ್ತಾನೆ ದಯವಿಟ್ಟು ತಪ್ಪಿಕೊಳ್ಳಬೇಡಿ ಲಿಂಗಾಯತರಾಗ್ಬೋದು ಆಲಮತ ಆಗ್ಬೋದು ರಾಕ್ಷಸರ ಆಗ್ಬೋದು ಮತ್ತು ಇನ್ನೂ ಬ್ರಾಹ್ಮಣರು ಏನಾಗ್ಬೋದು ಸರ್ ಅವ್ರಿಗೆ ಅಪ್ಪ ಕೆಲಸ ಮಾಡ್ತಾರೆ ಸರ್ ನಮ್ಮ ಸಾಹೇಬ್ರು ಅಲ್ಲಿ ನಿಮಗೆ ಇನ್ನೊಂದು ಗೊತ್ತಾ ಈಗ ಸರ್ಕಾರ ದಲಿತರಿಗೆ ಎತ್ತಿಡೋ ದುಡ್ಡನ್ನ ದಲಿತರಿಗೆ ಮಾತ್ರನೇ ಬಳಸಬೇಕು ಅಂತ ಕಾನೂನು ಮಾಡಿದ್ದು ಸಿದ್ದರಾಮಯ್ಯ ಅದರಲ್ಲಿ ಒಂದು ಕಾನೂನು ಒಂದು ಲೈನ್ ಸೇರಿಸಿದ್ರು ಮೊದಲು ಈಗ ಅದನ್ನು ಕಿತ್ತಾಕವ್ರೆ ಏನಂದ್ರೆ ಅದನ್ನು ಬೇಕಾದ್ರೆ ಯಾವ್ದಕ್ಕಾರ ಬಳಸ್ಕೋಬಹುದಿತ್ತು ಅಂತಿತ್ತು ಹೌದು ಈಗ ಅದನ್ನು ಬಳಸ್ಕೊಳಂಗಿಲ್ಲ ಎಲ್ಲಾನು ಅವ್ರಿಗೆ ಬಳಸಬೇಕು ಅಂತ ಈಗ ಹೊಸದ ಕಾನೂನು ಮಾಡೋರು ಯಾರು ಮಾಡ್ರ ಹೇಳಿ ಏನಕ್ಕೆ ಮಾಡ್ರ ಅಂತೇಳಿ ಸರ್ ಹೇಳಿ ಸರ್ ನೀವು ಕೊಚ್ಚರ ಅದನ್ನ ಅದೇ ದಲಿತರಿಗೆ ತುಂಬ ಒಳ್ಳೇದಾಗಲಿ ಒಳ್ಳೇದಾಗಲಿ ಹಿಂದೆ ಬಡತನ ತೊಲಬೇಕು ನಮ್ಮ ಸರ್ ಅಷ್ಟೇ ನಮ್ಮ ಸಾಹೇಬ್ರು ಮಾಡ್ರೆ ಉದ್ದೇಶ ಏನೋ ಇಷ್ಟೇ ಸರ್ ಬಡತನ ಅನ್ನೋದು ನಿರ್ಮೂಲ ಆಗಬೇಕು ದಲಿತರಾಗಲಿ ಮೇಲ್ದ ಮೇಲ ಜನರಲ್ ಆಗಲಿ ಯಾರೇ ಆಗಲಿ ಬಡತನ ಇರಬಾರ್ದು ಅವ್ರ ಬಗ್ಗೆ ನಾವು ಹೇಳೋಕ್ಕೇನಿಲ್ಲ ಬಿಡಿ ಸರ್ ಮಾಡ್ತಾವ್ರೆ ಪುಣ್ಯಾತ್ಮರು ಆಗಿದವರು ಫ್ರೀ ಬಸ್ ಮಾಡೋದನ್ನ